फ्रेंड्स इवत्तु मूला नक्षत्र सरस्वती पूजे माडुवंता दिन सरस्वती पूजे विशेषतेय जोतेगे निमगे देविय नैवेद्यकोस्कर सिहि दोसेयन्न हेगे माडोदु अन्नोदन्न हेळ्कोड्तीनि। दसरादल्ले मूला नक्षत्र यावत् बरुत्तो आवत्तु सरस्वती पूजेयन्न नावु आचरणे माड्तीवि। इवत्तु दसराद 5ने दिन देवी स्कंदमातेयागि ನೆಲೆಸಿರ್ತಾಳೆ। ಸರಸ್ವತಿ ವಿದ್ಯೆಯ ಅಧಿದೇವತೆ ಆಗಿರೋದ್ರಿಂದ ಮಕ್ಕಳನ್ನು ಸನ್ಮಾರ್ಗದಲ್ಲಿ ನಡೆಸಿ ಅವರಲ್ಲಿ ವಿದ್ಯೆ ಬುದ್ಧಿ ಜ್ಞಾನವನ್ನು ಹೆಚ್ಚಿಸು ತಾಯಿ ಅಂತ ಹೇಳಿ ಬೇಡ್ಕೊಂಡು ನಾವು ಸರಸ್ವತಿಯ ಪೂಜೆಯನ್ನು ಮಾಡ್ತೀವಿ। ಸರಸ್ವತಿ ಪೂಜೆಗೆ ಮಕ್ಕಳು ಓದುವಂತಹ ಪುಸ್ತಕಗಳನ್ನೇ ನಾವು ಇಟ್ಟು ಪೂಜೆ ಮಾಡ್ತೀವಿ। ಆ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡೋಕ್ಕೋಸ್ಕರ ನಾನು ಮಣೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ। ಅರಿಶಿನ ಹಾಕಿ ಮಣೆಯನ್ನು ಒರೆಸ್ಕೊಂಡು ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕ್ಕೊಳ್ತೀನಿ। ಇದೇ ರಂಗೋಲಿ ಹಾಕಬೇಕು ಅನ್ನೋದು ಏನೂ ಇಲ್ಲ, ನಿಮಗೆ ಯಾವ ಥರ ರಂಗೋಲಿ ಬರುತ್ತೋ ಆ ಥರ ನೀವು ರಂಗೋಲಿಯನ್ನು ಹಾಕ್ಕೊಂಡು ಮಣೆಯನ್ನು ರೆಡಿ ಮಾಡ್ಕೊಳ್ಬೇಕು। ಸರಸ್ವತಿ ಪೂಜೆಯನ್ನು ಮಾಡೋದ್ರಿಂದ ಮಕ್ಕಳ ಜ್ಞಾನದ ಅಭಿವೃದ್ಧಿ ಆಗುತ್ತೆ। ದೇವಿ 9 ದಿನಗಳಲ್ಲೂ ಸಹ ಒಂದೊಂದು ಅವತಾರವನ್ನು ತಾಳ್ತಾಳೆ। ಮೊದಲು 3 ದಿನ ಮಹಾಲಕ್ಷ್ಮಿಯಾಗಿರ್ತಾಳೆ, ಆಮೇಲೆ 3 ದಿನ ಸರಸ್ವತಿಯಾಗಿ, ನಂತರ ಕೊನೆಯ 3 ದಿನ ದುರ್ಗೆಯಾಗಿ ಅವತಾರವನ್ನು ತಾಳ್ತಾಳೆ। ದುರ್ಗೆಯಾಗಿ ಅವತಾರವನ್ನು ತಾಳಿ ರಾಕ್ಷಸರ ಸಂಹಾರವನ್ನು ಮಾಡಿ ವಿಜಯದಶಮಿ ದಿನ ದೇವತೆಗಳಿಗೆ ವಿಜಯವನ್ನು ತಂದುಕೊಡ್ತಾಳೆ। ಇದರ ಪ್ರತೀಕವಾಗಿ ನಾವು ದಸರಾವನ್ನು 9 ದಿನಗಳನ್ನು ಆಚರಿಸ್ತೀವಿ। ರಂಗೋಲಿಯನ್ನು ಹಾಕಿದ್ದಾಗಿದೆ, ಅದರ ಮೇಲೆ ಅರಿಶಿನದಿಂದ ಶ್ರೀ ಅಂತ ಬರೆದು ಅದಕ್ಕೆ ಕುಂಕುಮವನ್ನು ಅಲಂಕರಿಸಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಪುಸ್ತಕವನ್ನು ಇಡ್ತೀನಿ। ಈಗ ಪುಸ್ತಕ ಇಡೋಕ್ಕೋಸ್ಕರ ಮಣೆ ರೆಡಿಯಾಗಿದೆ। ಸರಸ್ವತಿಯ ಪೂಜೆ ದಿನ ದೇವರಿಗೆ ನೈವೇದ್ಯ ಮಾಡೋಕ್ಕೋಸ್ಕರ ಸಿಹಿ ದೋಸೆಯನ್ನು ಮಾಡ್ತಾರೆ। ದೇವಿಯ ನೈವೇದ್ಯಕ್ಕೋಸ್ಕರ ಸಿಹಿ ದೋಸೆಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡು। ಒಂದು ಲೋಟ ಅಕ್ಕಿಯನ್ನು 2 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳಿ। ಈಗ ಇದು ಅಕ್ಕಿಯನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ, ನೀವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಕಾಯಿಯನ್ನು ತೊಗೊಳ್ಳಿ, ಅದಕ್ಕಿಂತ ಜಾಸ್ತಿನೂ ತೊಗೋಬೋದು, ಆದರೆ ಇಲ್ಲಿ ಅರ್ಧ ಲೋಟ ತೊಗೊಂಡಿದ್ದೀನಿ। ಬೆಲ್ಲ 1/2 ಲೋಟದಷ್ಟು ಹಾಕ್ಕೊಂಡಿದ್ದೀನಿ, ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಬೆಲ್ಲನ ತೊಗೋಬೋದು। 2 ಏಲಕ್ಕಿ ಮತ್ತು ಸ್ವಲ್ಪ ಜಾಪತ್ರೆಯನ್ನು ಹಾಕ್ಕೊಂಡಿದ್ದೀನಿ। ಈಗ ಮೊದಲು ಅಕ್ಕಿ ಏಲಕ್ಕಿ ಜಾಪತ್ರೆ ಇದಿಷ್ಟನ್ನು ಹಾಕಿ ನೀರು ಹಾಕ್ಕೊಳ್ದಿರಾ ನುಣ್ಣಗೆ ರುಬ್ಕೋಬೇಕು। ನೀರು ಹಾಕ್ಕೊಂಡ್ರೆ ಬೆಲ್ಲ ಹಾಕೋದ್ರಿಂದ ದೋಸೆ ಹಿಟ್ಟು ತುಂಬ ನೀರಾಗೋಗುತ್ತೆ, ಅದಕ್ಕೋಸ್ಕರ ನೀರು ಹಾಕ್ಕೊಳ್ದಿರಾ ಅಕ್ಕಿ ಮತ್ತು ಏಲಕ್ಕಿಯನ್ನು ನುಣ್ಣಗೆ ರುಬ್ಕೊಳ್ಳಿ। ಈಗ ಹಸಿ ಕಾಯಿ ತುರಿಯನ್ನು ಹಾಕ್ಕೊಂಡು ಅದನ್ನು ರುಬ್ಕೊಳ್ಳಿ, ಬೇಕು ಅಂತಂದರೆ ಸ್ವಲ್ಪ ನೀರನ್ನು ನೀವು ಮಿಕ್ಸ್ ಮಾಡ್ಕೋಬೋದು, ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳಿ। ಈಗ ನುಣ್ಣಗಾಗಿದೆ, ಇದಕ್ಕೆ ಬೆಲ್ಲನ ಹಾಕ್ಕೊಂಡು ಬೆಲ್ಲ ಎಲ್ಲ ಪುಡಿ ಆಗೋವರೆಗೂ ಚೆನ್ನಾಗೆ ರುಬ್ಕೊಳ್ಳಿ। ನೀವು ಬೆಲ್ಲ ಹಾಕ್ಕೊಂಡ ತಕ್ಷಣ ಅದು ನೀರು ಬಿಟ್ಕೊಳ್ಳುತ್ತೆ, ದೋಸೆ ಹಿಟ್ಟು ನೀರಾಗೆ ಆಗುತ್ತೆ, ನುಣ್ಣಗೆ ರುಬ್ಬಿಟ್ಕೊಂಡಿರೋದು ಆಗಿದೆ। ಈಗ ಇದನ್ನು ಒಂದು ಪಾತ್ರೆ ಒಳಕ್ಕೆ ಹಾಕ್ಕೊಳ್ಳೋಣ, ಒಂದು ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಳ್ಳಿ। ಈ ಸಿಹಿ ದೋಸೆನ ಮಾಡೋಕ್ಕೆ ತುಪ್ಪದಿಂದ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಇನ್ನೊಂದು ನಾನಿಲ್ಲಿ ದೇವರ ನೈವೇದ್ಯಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ತುಪ್ಪದಿಂದನೇ ಮಾಡ್ಕೊಳ್ತಾ ಇದ್ದೀನಿ। ತವಕ್ಕೆ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ದೋಸೆಗಳನ್ನು ಮಾಡ್ಕೊಳ್ಳೋಣ। ನಮ್ಮಲ್ಲೇ ಮಕ್ಕಳು ಪುಟ್ಟ ಪುಟ್ಟದಾಗೆ ಸಿಹಿ ದೋಸೆಯನ್ನು ತಿನ್ನೋಕ್ಕೆ ಇಷ್ಟಪಡ್ತಾರೆ, ಹಾಗಾಗಿ ನಾನು ಚಿಕ್ಕ ಚಿಕ್ಕ ದೋಸೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ। ನಿಮಗೆ ಬೇಕು ಅಂದರೆ ನೀವು ದೊಡ್ಡದಾಗೂ ನೀವು ದೋಸೆಗಳನ್ನು ಮಾಡ್ಕೋಬಹುದು। ದಸರಾವನ್ನು ಒಂದೊಂದು ಕಡೆ ಒಂದೊಂದು ರೀತಿಯಾದಂಥ ಹೆಸರುಗಳಿಂದ ಆಚರಿಸ್ತಾರೆ, ಆದರೆ ಎಲ್ಲ ಆಚರಣೆಯ ಮೂಲ ಉದ್ದೇಶ ರಾಕ್ಷಸರ ಸಂಹಾರ, ದೇವತೆಗಳ ವಿಜಯವನ್ನು ಕಾಣ್ತೀವಿ ನಾವು। ದೇವಿಯ ನೈವೇದ್ಯಕ್ಕೆ ಪ್ರಸಾದ ರೆಡಿಯಾಗಿದೆ, ದೇವರಿಗೆ ನೈವೇದ್ಯ ಪೂಜೆ ಎಲ್ಲ ಆಗಿದೆ।
ಈ ದಿನದ ಸರಸ್ವತಿ ಪೂಜೆಯ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಫ್ರೆಂಡ್ಸ್.